ಈಗ ಅಂಬರದಿಂದ ಕುಂಬಿನಿಯೊಳಗೆ ಇಂಬು ಹಾಯಿಸಿ ನೋಡಿದರೆ ಏನೆಂಬ ಅಚ್ಚರಿಯ. ಮಿಥಿಲಾ ನಗರದಲ್ಲಿ ವಿಶೇಷ ಒಂದು ಜರುಗುತ್ತಾ ಇದೆ ಏನೆಂದು ತಿಳಿಯುವ ಕುತೂಹಲದಿಂದ ಅಲ್ಲಿಂದ ಇಲ್ಲಿಗೆ ಬಂದೆ. ನಾನು ಬಂದು ನಿಂತರೂ ಮಾತನಾಡಿಸುವ ವ್ಯವಧಾನ ಇಲ್ಲಿ ಅಧಿಕಾರಿಗಿಲ್ಲವೇ? ನೀ ತಲೆ ಬಿಸಿ ಮಾಡುವುದಕ್ಕ ಸಮುದ್ರದ ಆಚೆಯವರು ಅಂತ ರಾವಣೇಶ್ವರರು ಬರಬೇಕು. ಹೀಗೆ ಸ್ವಯಂವರ ಮಂಟಪದಲ್ಲಿ ಕೆಲವರೆಲ್ಲ ಈಗಾಗಲೇ ಈ ಶಿವಧನಸ್ಸನ್ನ ಎತ್ತುವುದಕ್ಕಾಗದೆ ತಲೆ ಕೆಳಗೆ ಮಾಡಿದ್ದಾರೆ. ತಾವು ಬಂದದ್ದು ತುಂಬಾ ಸಂತೋಷ ಆಯ್ತು. ಹೌದಾ? ಮುಂದಂತಹ ನಿಮಗೆ ಹಸೂತ್ರಶೆ ಏನಾದ್ರೂ ಬೇಕೋ? ಮತ್ತೆ ಯಾವುದರ ಅಗತ್ಯ ಇಲ್ಲ, ಯಾಕೆಂದ್ರೆ ಮುಂದೆ ಕಾರ್ಯಕ್ರಮ ಇವರೆಲ್ಲ ಬಳಲಿದ್ದು ಇದನ್ನು ಎತ್ತುವುದಕ್ಕಾಗದೆ. ಹೌದು, ಅದೇತು. ಹತ್ತು ತಲೆ ಇಪ್ಪತ್ತು ತೋಳನ್ನು ಹೊತ್ತು ಬಂದ ವ್ಯಕ್ತಿ ಶಿವಧನಸ್ಸನ್ನು ಮೇಲೆ ಎತ್ತುತ್ತಾನೆ ಎನ್ನುವ ಆ ನಿರೀಕ್ಷೆಯಲ್ಲಿರುವಾಗ ಅಯ್ಯೋ ದೇವ್ರೆ, ಅವತ್ತು ನೋಡಿದ್ರೆ ನಗು ಬರ್ತದೆ. ಅದ್ರ ಅಡಿಗಡೆ ಬಿದ್ಕೊಂಡು ಒದ್ದಾಡು ನೋಡಿದ್ರೆ ಎಂತವರಿಗೆ ಆದ್ರೂ ನಗು ಬರಲೇಬೇಕಪ್ಪ. ಅಪ್ಪ, ವ್ಯಕ್ತಿಯಾದವ ಆಡಬಾರದು, ಆಡಿದ ಮೇಲೆ ಮಾಡಿ ತೋರಿಸಬೇಕು. ಆಡದೆ ಮಾಡ್ತಾರೆ ನೋಡು ಅಂತವ್ರಿಗೆ ಏನ್ ಹೇಳ್ತಾರೆ ಅಪ್ಪ? ಉತ್ತಮ. ಅಯ್ಯೋ ದೇವ್ರೆ, ಆಡದೆ ಮಾಡುವವ ಉತ್ತಮ. ಹೌದಪ್ಪ, ಆಡಿ ಮಾಡದೆ ಆಡಿಯು ಮಾಡದೇ ಇರುವಂತ ಒಬ್ಬ ವ್ಯಕ್ತಿ ಇವ. ಅದಕ್ಕೆ ಹೇಳುವುದು, ಅತಿಯಾದ ಆಡಂಬರ ಯಾವ ವ್ಯಕ್ತಿಗೂ ಒಳ್ಳೇದಲ್ಲ ಅಂತ. ಆಡಿಯು ಮಾಡದವ ಅದಮರು
ಅಪ್ಪ ನಾನು ಬಾಯಿ ಬಿಟ್ಟು ಹೇಳುವುದಿಲ್ಲ ಇದ್ದೀನಿ. ಪ್ರಯತ್ನದಲ್ಲಿ ವಿಫಲ ಆದೆ ಎನ್ನುವ ಕಾರಣಕ್ಕಾಗಿ ಹಂಗಿಸುತ್ತಾ ಇದ್ದೀಯ. ಇರಲಿ, ಹೇಳುವ ಕಾಲ ನಿನಗೆ ಬಂದಿದೆ, ಹೇಳಿಸಿಕೊಳ್ಳುವ ಕಾಲ ನನಗೆ ಬಂದಿದೆ. ಹಾಗಂತ ಕಾಲವನ್ನು ಕಾಯದೆ ಬಿಡಲಾರ ಈ ರಾವಣೇಶ್ವರ, ನನಗೂ ಒಂದು ಸಮಯ ಬರ್ತದೆ, ನನಗೂ ಒಂದು ಸಮಯ ಬರ್ತದೆ. ಸಮಯ ಬಾರದಿದ್ದರೆ ಧರಿಸಿಕೊಳ್ತೇನೆ. ಒಂದಲ್ಲ ಒಂದು ದಿವಸ ನಿನ್ನನ್ನ ಆಗಲಿಲ್ಲ. ಅಂತಹ ರಾವಣನೇ ಬಂದು ಬಿದ್ದು ಹೋದ. ಏನ್ ಸ್ವಾಮಿ ರಾಮಾಯಣ ಕುಲೇಶ ಬಾಲವನ ಜನ ರಾಯರೆಲ್ಲ ಬಂದು ಹನುಮಿಗೆ ರಂಗಿ ಹೋದರು. ರಾವಣೇಶ ಧಂದ ಭದ್ರನಾಗಿ ಜರಳಿದ ಶಿವನ ಜಾಮವನ್ನು ಮುರಿವ ಸಮಯ ಬಾಲದ ರಾಮಭದ್ರ ಗುರುದೇವ ನಡೆದಂತ ಘಟನೆಯನ್ನು ಪ್ರತ್ಯೇಕವಾಗಿ ವಿವರಿಸಬೇಕಾದದ್ದಿಲ್ಲ ನೋಡಿ ಅಲ್ಲವೇ. ಇದೇ ಸರಿಯಾದಂತಹ ಸಂದರ್ಭ. ರಾಮ ಶಿವ ಧನುಸ್ಸನ್ನ ಎತ್ತಿ ಹೆದೆಯೇರಿಸು. ಸಮಸ್ಯೆ ನಿವಾರಣೆ ಆಯ್ತಲ್ಲ. ಹೌದು ಗುರುಗಳೇ, ಹರರ ಧನುಸ್ಸನ್ನು ಎತ್ತಿ ಹೆದೆಯೇರಿಸುವ ಸಂದರ್ಭದಲ್ಲಿ ಮುರಿದು ಹೋಯಿತು, ಮುರಿದು ಹೋಯಿತು, ಭಂಗವಾಯಿತು. ಹೌದು, ಶ್ರೀರಾಮನೇ ಸೀತೆಗೆ ಯೋಗ್ಯ ವರ ಎನ್ನುವುದು ನಿರ್ಣಯವಾಯಿತು. ಹೌದು, ಸಾಂಕೇತಿಕವಾಗಿ ಸೀತಾ ಕಲ್ಯಾಣ ಆಗಲಿ, ಅಯೋಧ್ಯೆಗೆ ಲೇಖನವನ್ನು ಕಳುಹಿಸಿಕೊಡುವುದು ಬೇಡವಾ? ಹಾಗಾಗಿ ದಶರಥ ಚಕ್ರವರ್ತಿ ಪರಿವಾರದೊಂದಿಗೆ ಸಪತ್ನಿಕರಾಗಿ ಉಳಿದ ಮಕ್ಕಳ ಸಹಿತ ಆದಷ್ಟು ಬೇಗ ಬಿತ್ತಿರೆಗೆ ಬರುವಂತೆ ಓಲೆಯನ್ನು ಕಳುಹಿಸಿಕೊಡು. ಸಾಂಕೇತಿಕವಾಗಿ ಸೀತಾ ಕಲ್ಯಾಣ ನಡೆಯಿತು. ಕನ್ಯೆಯರ ಕುಲಕ್ಕೆಲ್ಲರನ್ನೇ ಸೀತಾದೇವಿ ಹರಿಯವರಿದೆ. ಮಗಳೇ, ನಿನ್ನ ಆಸೆ ಏನು ಎನ್ನುವುದನ್ನು ನಾನು ಅರಿತವ. ಸರಿ, ನಿನ್ನ ಆಸೆ ಖಂಡಿತ ನೆರವೇರಿದೆ ತಾನೆ? ಹೌದಪ್ಪ. ಗುರುಗಳೇ, ನನಗೆ ಮತ್ತೊಬ್ಬಳು ಮಗಳಿದ್ದಾಳೆ, ಊರ್ಮಿಳಾ ಎನ್ನುವುದಾಗಿ. ಅವಳನ್ನ ಲಕ್ಷ್ಮಣನಿಗೆ ಕೊಟ್ಟರೆ ಆಯಿತು. ಏನಿದ್ರು ದಶರಥ ಚಕ್ರವರ್ತಿ ಬರಬೇಕಲ್ಲ. ಆದೀತು, ಆದಷ್ಟು ಬೇಗ ಕರೆಯಿತು.
ಸಚ್ಚಿದಾನಂದ ಮುಕುಂದಗೆ ಮಂಗಲ ಪಾಡಿದರು ಮಂಗಲಯರು ಮಂಗಲ ಪಾಡಿದರು ಆದಿದೇವ ಸಕಲೋಜಮ ವಂದಿತಯಾದ ಬಹುಳ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯನ ವಂದರು ನಾರಾಯಣ